ಎಲ್ರಿಗೂ ನಮಸ್ಕಾರ. ನಗೆ ಸಖತ್ ಸವಾಲ್ ಕಾರ್ಯಕ್ರಮದ ಈ ದಿನದ ಕಂತನ್ನ ಆರಂಭ ಮಾಡ್ತಿದ್ದೀವಿ. ನಮ್ಮ ಮುಂದಿನ ಸ್ಪರ್ಧಿ ರಾಣಿಬೆನ್ನೂರಿನಿಂದ ಬಂದಿರುವಂತ ಗಂಗಾಧರ್ ಬಿ ಕೋರಿ ಅವರು, ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆಗೆ ಸ್ವಾಗತಿಸಿ. ಮೇಷ್ಟ್ರು ಪಾಠ ಮಾಡ್ತಿರ್ತಾರೆ, ಪಾಠ ಮಾಡುವಾಗ ಅವ್ರಿಗೊಂದು ಅಭ್ಯಾಸ, ಎಲ್ಲಾ ಮೇಷ್ಟ್ರಿಗೂ ಒಂದೊಂದು ಅಭ್ಯಾಸ ಇರುತ್ತೆ. ಯಾವ್ದಾದ್ರು ಒಂದು ಶಬ್ದವನ್ನ ಅವರು ಮೇಲಿನ ಮೇಲೆ ಅದನ್ನ ಬಳಸ್ತಿರ್ತಾರೆ. ಇವರು ಪಾಠ ಮಾಡುವಾಗ ಈ ಒಂದು ಅನ್ನೋ ಪದವನ್ನ ಮೇಲಿಂದ ಮೇಲೆ ಬಳಸ್ತಿರ್ತಾರೆ. ಪಾಠ ಎಲ್ಲ ಮುಗಿದ ಮೇಲೆ ಮೇಷ್ಟ್ರು ಕೇಳ್ತಾರೆ ವಿದ್ಯಾರ್ಥಿಗಳಿಗೆ, ಏನ್ರಿ ನನ್ನ ಪಾಠ ಎಲ್ಲ ಅರ್ಥ ಆಯ್ತು ಅನ್ನೋ, ನಿಮ್ಗೆ ಹೆಂಗಿತ್ತು, ಚೆನ್ನಾಗಿತ್ತು ಅಂತೇಳಿ. ಅವರು ವಿದ್ಯಾರ್ಥಿಗಳು ಹೇಳ್ತಾರ, ನೀವು ಮಾಡಿದ ಪಾಠ ಎಲ್ಲ ಬಹಳ ಚೆನ್ನಾಗಿತ್ತು ಸರ್, ಎಲ್ಲ ಅರ್ಥ ಆಯ್ತು, ಆದ್ರೆ ನೀವು ಈ ಒಂದು ಅಂತಿರಲ್ಲ ಅದು ಯಾವೊಂದು ಅನ್ನೋದ ಗೊತ್ತಾಗ್ಲಿಲ್ರಿ ಅಂತೇಳಿ. ಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನ ಮಾಡ್ತಿರ್ತಾರೆ, ಆಗ ಮಧ್ಯದಲ್ಲಿ ಅವರ ಕಾರ್ಯದರ್ಶಿ ಬಂದ್ಬಿಟ್ಟು, ಸರ್ ಈಗ ಆಸ್ಪತ್ರೆಯಿಂದ ಫೋನ್ ಬಂದಿತ್ತು, ನಿಮ್ಮ ಹೆಂಡತಿ ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ ಅಂತ ಹೇಳಿ. ಅವಾಗ ಮಂತ್ರಿಗಳು ಹೇಳ್ತಾರ, ನನಗೆ ಅವಳಿ ಜವಳಿ ಮಕ್ಕಳ ಸಾಧ್ಯ ಇಲ್ಲ, ಇದರಲ್ಲಿ ವಿರೋಧ ಪಕ್ಷದವರ ಕೈವಾಡ ಇದೆ ಅಂತ ಹೇಳಿ. ಮೇಷ್ಟ್ರು ಒಂದು ಮಹಿಳಾ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಹೋಗಿರ್ತಾರೆ, ಅಲ್ಲಿ ಭಾಷಣ ಮಾಡುವಾಗ ಅವರು ಪದೇ ಪದೇ ಪ್ಯಾಂಟ್ ಅನ್ನ ಮೇಲಕ್ಕೆ ಏರ್ಸ್ಕೊಳ್ತಿರ್ತಾರೆ. ಆ ನಂತರ ಭಾಷಣ ಎಲ್ಲ ಮುಗಿದ್ಮೇಲೆ ಆ ವಿದ್ಯಾರ್ಥಿನಿಯರಿಗೆ ಕೇಳ್ತಾರೆ, ಏನಮ್ಮ ನನ್ನ ಭಾಷಣ ಹೇಗಿತ್ತು ಅಂತೇಳಿ. ಆಗ ವಿದ್ಯಾರ್ಥಿನಿಯರು ಹೇಳ್ತಾರೆ, ನಿಮ್ ಭಾಷಣ ಎಲ್ಲ ಚೆನ್ನಾಗಿತ್ರಿ, ಆದ್ರೆ ಪದೇ ಪದೇ ನೀವು ಪ್ಯಾಂಟ್ ಮೇಲೆ ಕೇರ್ಸ್ಕೊಂತಿದ್ರಲ್ಲ ಅದ್ ಬಹಳ ಅಸಹ್ಯ ಕಾಣ್ತಿತ್ತು ಅಂತೇಳಿ. ಅದಕ್ಕೆ ಮೇಷ್ಟ್ ಹೇಳ್ತಾರ, ಹಾಗೆ ಏರ್ಸ್ಕೊಳ್ಲಿಲ್ಲ ಅಂದ್ರೆ ಅದು ಕಳಿಸಿ ಬಿದ್ದು ಇನ್ನೂ ಅಸಹ್ಯ ಕಾಣ್ತಿತ್ತು ಅದನ್. ರೌಂಡ್ನ ಮುಂದಿನ ಸ್ಪರ್ಧಿ ಗಂಗಾಧರ್ ಬಿ ಕೋರಿ ಅವರು ರಾಣಿಬೆನ್ನೂರಿನಿಂದ ಬಂದಿದ್ದಾರೆ. ಎರಡು ಬೇಕರಿ ಅಂಗಡಿಗಳು ಎದರ ಬದರ ಇರ್ತಾವ, ಅವರಲ್ಲೇ ಕಾಂಪಿಟೇಷನ್, ಬೋರ್ಡ್ ಬರ್ಸೋದ್ರಲ್ಲಿ ಕಾಂಪಿಟೇಷನ್ ಇರುತ್ತೆ. ಅವರಲ್ಲಿ ಒಬ್ಬನು ಬರೆಸ್ತಾನ, ರಾಜಾಜಿನಗರದ ಎಲ್ಲ ಜನರು ಸಿಹಿ ತಿಂಡಿಗಳನ್ನ ನಮ್ಮ ಅಂಗಡಿನಲ್ಲಿ ಒಯ್ಯುತ್ತಾರೆ ಅಂತೇಳಿ. ಇವನು ರಾಜಾಜಿನಗರ ಅನ್ನತ್ಲೇನ ಅವನ ಎದುರುಗಡೆ ಅವನು ಬರೆಸ್ತಾನೆ, ಬೆಂಗಳೂರು ನಗರದ ಎಲ್ಲ ಜನರು ಸಿಹಿ ತಿಂಡಿಗಳನ್ನ ನಮ್ಮ ಅಂಗಡಿನಲ್ಲಿ ಒಯ್ಯುತ್ತಾರೆ ಅಂತೇಳಿ. ಅವನು ಬೆಂಗಳೂರು ನಗರ ಅನ್ನತ್ಲೇನ ಇವನೇನಂತಾನಂದ್ರೆ, ಕರ್ನಾಟಕದ ಜನ ಎಲ್ಲ ಜನರು ಸಿಹಿ ತಿಂಡಿಗಳನ್ನ ನಮ್ಮ ಅಂಗಡಿನಲ್ಲಿ ಒಯ್ಯುತ್ತಾರೆ ಅಂತೇಳಿ. ನೀವು ಕರ್ನಾಟಕ ಅನ್ನತ್ಲೇನ ಅವನು ಭಾರತ ದೇಶದ ಎಲ್ಲ ಜನರು ಸಿಹಿ ತಿಂಡಿಗಳನ್ನ ನಮ್ಮ ಅಂಗಡಿನಲ್ಲಿ ಒಯ್ಯುತ್ತಾರೆ ಅಂತೇಳಿ. ಅವನು ಭಾರತ ದೇಶ ಅನ್ನತ್ಲೇ ಇವನಂತಾನ, ಪ್ರಪಂಚದ ಎಲ್ಲ ಜನರು ಸಿಹಿ ತಿಂಡಿಗಳನ್ನ ನಮ್ಮ ಅಂಗಡಿನಲ್ಲಿ ಒಯ್ಯುತ್ತಾರೆ ಅಂತೇಳಿ. ಪ್ರಪಂಚ ಅಂದ್ರೆಲ್ಲ ಮುಗಿತಲ್ರಿ, ಅದಕ್ಕೆ ಅವನು ಬರ್ಸ್ತಾನ, ಎದುರುಗಡೆ ಅಂಗಡಿಯವನು ಸಿಹಿ ತಿಂಡಿಗಳನ್ನ ನಮ್ಮ ಅಂಗಡಿನಲ್ಲಿ ಒಯ್ಯುತ್ತಾನೆ. ಇಬ್ರು ಹುಚ್ಚರು ನಿಮಾನ್ಸ್ ಆಸ್ಪತ್ರೆಯಿಂದ ತಪ್ಪಿಸಿಕೊಂಡಿರ್ತಾರೆ, ಅವರಿಬ್ರು ಧಾರವಾಡದವರು. ಧಾರವಾಡಕ್ಕೆ ಹೋಗ್ಲಿಕ್ಕೆ ಬೆಂಗಳೂರು ರೈಲ್ವೆ ಸ್ಟೇಷನ್ ಹೋಗ್ತಾರೆ, ಒಬ್ಬನು ಟಿಕೆಟ್ ತರಕ್ ಹೋಗ್ತಾನೆ, ಇನ್ನೊಬ್ಬನು ಸ್ಟೇಷನ್ ಒಳಗಡೆ ಹೋಗ್ತಾನೆ. ಸ್ಟೇಷನ್ ಒಳಗಡೆ ಹೋದವನು ಟಿಕೆಟ್ ತರಕ್ ಹೋದವನ್ಗೆ ಕರ್ದು ಹೇಳ್ತಾನೆ, ಲೇ ಬೇಗ ಬಾರ್ಲಿ, ಹುಬ್ಬಳ್ಳಿ ಟ್ರೈನ್ ಹೊಂಟತೆ ಅಂತ ಹೇಳ್ತಾನೆ. ಅದಕ್ಕೆ ಇವ್ ಟಿಕೆಟ್ ತರಕತ್ತವನು ಹೇಳ್ತಾನೆ, ಅದ ಹೆಂಗ ಹೋಗ್ತತ್ಲೆ, ಟಿಕೆಟ್ ನಮ್ ಕೈಯಾಗದಾವು ಅಂತ. ಇಲ್ಲ ಹುಬ್ಬಳ್ಳಿ ಟ್ರೈನ್ ಹೋಯ್ತು ನೋಡೋದು ಅಂತೇಳಿ. ಆ ಮಗನ ಅದ ಹೆಂಗ ಹೋಗ್ತದೆ ಸುಮ್ಕರ, ನಮ್ನ ಬಿಟ್ಟು ಹೋಗಿದ್ ಗೊತ್ತಾತಂತಂದ್ರ ವಾಪಸ್ ಹೊಳಿಸಂ ಬರ್ತಾ ನೋಡ ಅಂತ ಹೇಳ್ತದೆ. ಅಷ್ಟೊಳಗ ಹುಬ್ಬಳ್ಳಿ ಕಡೆಯಿಂದ ಅವ್ನು ಮೈಸೂರು ಟ್ರೈನ್ ಬರ್ತೈತಿ. ಅವಾಗ ಇವ ಡಿಫೆಂಡ್ ಮಾಡ್ಕೊಂತಾನ, ನಾ ಹೇಳಿಲ್ಲ ಮಗನ, ನಮ್ನ ಬಿಟ್ಟು ಹೋಗಿದ್ ಗೊತ್ತಾಗೈತಿ, ಹೊಳಿಸಿ ಬಂದಿದ್ದಾನ ಹತ್ತಿದಕ್ಕ ಅಂತಾನ. ಇಲ್ಲ ಇದು ಹುಬ್ಬಳ್ಳಿ ಹೋಗೋದಲ್ಲ, ಇದು ಮೈಸೂರು ಹೋಗ್ತಿದ್ದೆ ಅಂತಾನ. ಆ ಮಗ ನಿನ್ಗೇನು ಗೊತ್ತೈತಿ, ಮೈಸೂರಾಗ ನಮ್ಮಂಗ ಯಾರನ್ನ ಬಿಟ್ಟು ಬಂದೈತಿ, ಅವ್ರನ್ನ ಹತ್ತಿಸ ಮರಕತ್ತೈತಿ ಹಾಟ್.